ನೀವು ಕೂತಲ್ಲಿ ನಿಂತಲ್ಲಿ ನೀವು ಏನನ್ನು ಮುಟ್ಟಿದ್ರು ಅಲ್ಲಿ ನೆನಪು ಮತ್ತು ವ್ಯವಹಾರ ಸತತವಾಗಿ ನಡೀತಾ ಇರುತ್ತೆ ಅದೊಂದು ಪ್ರಜ್ಞಾವಂತ ಕ್ರಿಯೆ ಆಗಬೇಕು ಕಡ್ಡಾಯ ಪ್ರವೃತ್ತಿ ಆದರೆ ನೀವು ಬೆಲೆ ತೆರಬೇಕಾಗುತ್ತೆ ಇದು ಪಾಪ ಪುಣ್ಯದ ಪ್ರಶ್ನೆ ಅಲ್ಲ ವಿಚಾರ ಇರೋದು ಜೀವನದಲ್ಲಿ ನಿಮ್ಮ ಆದ್ಯತೆಗಳೇನು

ನಾವು ನಿಯತ್ತು ಅಂತ ಹೇಳುವಾಗ ಒಂದು ವೇಳೆ ನಾನು ನನ್ನ ದೇಹದಲ್ಲಿ ನಿಯತ್ತು ಇದೆ ಅಂತ ಹೇಳಿದ್ರೆ ಅದು ದೃಢವಾಗಿದೆ ಮತ್ತು ಬಹಳಷ್ಟು ವಿಷಯಗಳಿಗೆ ನಿರೋಧಕವಾಗಿದೆ ಎಂದರ್ಥ ಅಲ್ವಾ ಅರ್ಥ ನಾನು ನೈತಿಕವಾಗಿ ಯಾವುದಕ್ಕೂ ಅಂಟುಕೊಂಡಿದ್ದೀನಿ ಅಂತಲ್ಲ ನೀವು ನಿಯತ್ತು ಅನ್ನೋ ಶಬ್ದನ ಆ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಂತ ಬಯಸ್ತೀನಿ ನಾವು ನಿಯತ್ತಿನ ಬಗ್ಗೆ ಮಾತಾಡ್ತಿರೋದು ಈ ಜೀವದ ದೃಢತೆಯ ದೃಷ್ಟಿಯಿಂದ ಇದು ಹಾಗಿದ್ರೆ ಇದು ನಿಜಾನ ನಿಮಗೆ ನೆನಪಿದೆಯಾ ನಿಮ್ಮ ಅಜ್ಜಿ 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 ಹತ್ತು ತಲೆಮಾರಿನ ಹಿಂದೆ ಹೇಗೆ ಕಾಣ್ತಿದ್ರು ಅಂತ ನಿಮಗೆ ನೆನಪಿದ್ಯಾ ಇಲ್ಲ ಅಲ್ವಾ ಅವ್ರ ಮೂಗು ನಿಮ್ಮ ಮುಖದ ಮೇಲಿದೆ ಹೌದು ಅಲ್ವೋ ದೇಹ ಅದನ್ನು ನೆನಪಿಟ್ಕೊಂಡಿದೆ ಅಲ್ವಾ ಸಾವಿರಾರು ವರ್ಷಗಳ ಹಿಂದಿನ ನಿಮ್ಮ ಪೂರ್ವಜರನ್ನ ನಿಮ್ಮ ದೇಹ ನೆನಪಿಟ್ಕೊಂಡಿದೆ ಹೌದು ಅಲ್ವಾ ಹಾಗಾಗಿ ನೀವು ದೇಹ ಅಂತ ಕರೆಯೋದು ನೆನಪಿನ ಒಂದು ರಾಶಿ ಹೌದು ತಾನೆ ನೆನಪು ಹೌದು ತಾನೆ ನೋಡಿ ನೀವು ನೇಪಾಳದಿಂದ ಶಿಲ್ಲಾಂಗಿಗೆ ಬಂದಿದ್ದೀರಿ ನೀವು ಮೇಘಾಲಯದ ಆಹಾರನ ತಿಂತಿದ್ದೀರಿ ಇದರಿಂದ ನಿಮ್ಮ ಮುಖಲಕ್ಷಣಗಳು ಬದಲಾಗಲ್ಲ ಯಾಕಂದರೆ ನಿಮ್ಮ ದೇಹಕ್ಕೆ ನಿಮ್ಮ ಜೆನೆಟಿಕ್ಸ್ ಗೊತ್ತು ಅಥವಾ ಈಗ ನೀವು ಹಸುವಿನ ಆಹಾರನೋ ಅಥವಾ ನಾಯಿ ಆಹಾರನೋ ತಿನ್ನಕ್ಕೆ ಪ್ರಾರಂಭ ಮಾಡಿದರೂ ನಿಮ್ಮ ದೇಹಕ್ಕೆ ಗೊಂದಲ ಆಗಲ್ಲ ಅದು ಹಸುವಾಗಲಿ ನಾಯಿಯಾಗಲಿ ಆಗಲ್ಲ ಯಾಕಂದರೆ ಇದರಲ್ಲಿ ವಿಕಾಸದ ಜ್ಞಾಪಕ ಶಕ್ತಿ ಇದೆ ನೀವು ಏನೇ ಮಾಡಿ ಅದು ಗೊಂದಲ ಮಾಡಿಕೊಳ್ಳಲ್ಲ ಹೌದು ತಾನೆ ನೀವು ನಾನು ನಾಯಿ ಅಂತ ತಿಳಿದು ನಾಯಿ ತರ ಬೊಗಳಕ್ಕೆ ಪ್ರಾರಂಭ ಮಾಡಿದ್ರು ನಿಮ್ಮ ದೇಹ ಬದಲಾಗಲ್ಲ ಹೌದು ಅಲ್ವ ಮಾನಸಿಕವಾಗಿ ನೀವು ಬದಲಾಗಬಹುದು ಆದರೆ ದೇಹಕ್ಕೆ ಆಳವಾದ ಬೇರೂರಿದ ಜ್ಞಾಪಕ ಶಕ್ತಿ ಇದೆ ಹಾಗಾಗಿ ನಿಮ್ಮ ಸಂಪೂರ್ಣ ದೇಹದಲ್ಲಿ ಮುಖ್ಯವಾದ ಒಂದು ತರಹದ ಜ್ಞಾಪಕ ಶಕ್ತಿಯ ನಿಯತ್ತಿದೆ ಈ ಜ್ಞಾಪಕ ಶಕ್ತಿ ನಿಯತ್ತನ್ನು ಕಳ್ಕೊಂಡ್ರೆ ದೇಹ ಬಹಳಷ್ಟು ವಿಷಯಗಳಿಗೆ ಸುಲಭವಾಗಿ ಗುರಿಯಾಗುತ್ತೆ ಈ ದೇಹದ ಗುಣ ಹೇಗಿದೆ ಅಂದರೆ ನೀವು ಯಾವುದನ್ನಾದರೂ ಒಂದು ನಿರ್ದಿಷ್ಟ ಮಟ್ಟದ ಆಪ್ತತೆಯಿಂದ ಮುಟ್ಟಿದ್ರೆ ಅದು ಸ್ವಾಭಾವಿಕವಾಗಿ ಆ ನೆನಪನ್ನು ಹೀರಿಕೊಳ್ಳುತ್ತೆ ಮಾನಸಿಕವಾಗಿ ಅಲ್ಲ ದೈಹಿಕವಾಗಿ ಆ ನೆನಪನ್ನು ಹೀರಿಕೊಳ್ಳುತ್ತೆ ಸಾಂಪ್ರದಾಯಿಕವಾಗಿ ನಮ್ಮ ಸಂಸ್ಕೃತಿಲಿ ಇದನ್ನು ಋಣಾನುಬಂಧ ಅಂತೀವಿ ಪದ ಕೇಳಿದಿರ ಋಣಾನುಬಂಧ ಅಂದರೆ ನೀವು ಸಂಗ್ರಹಿಸಿದ ದೈಹಿಕ ನೆನಪುಗಳು ಇದು ಜನರಲ್ಲಿ ಆಗೋದನ್ನು ನೀವು ನೋಡಬಹುದು ಅವರು ತಮ್ಮ ಮನೆಯಲ್ಲಿ ಇದ್ದಾರೆ ಅಂದ್ಕೊಳ್ಳೋಣ ಅವರು ಹೋಗೋ ಒಂದು ಸ್ಥಳದಲ್ಲಿ ಕೂತ್ಕೋತಾರೆ ವಯಸ್ಸಾದ ಜನರಲ್ಲಿ ಹೆಚ್ಚಾಗಿ ಕಾಣ್ತೀರಾ ನೀವು ನೋಡಬಹುದು ಅವರು ಅದೇ ಸ್ಥಳದಲ್ಲಿ ಹೋಗಿ ಕೂರೋದನ್ನ ಬಯಸ್ತಾರೆ ಅವರು ಬೇರೆ ಸ್ಥಳದಲ್ಲಿ ಕೂತ್ಕೊಳ್ಳೋದಿಲ್ಲ ನೀವು ಇದನ್ನು ಗಮನಿಸಿದ್ದೀರಾ ನಿಮ್ಮ ನಾಯಿ ಕೂಡ ಇಲ್ಲಿ ಕುಳಿತುಕೊಳ್ಬೇಕಂದ್ರು ಅದು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಮೂಸಿ ನೋಡಿ ಬಹಳಷ್ಟು ಹುಡುಕಾಡಿದ ನಂತರ ಅದು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕೂರುತ್ತೆ ಮುಂದಿನ ಸಲ ಅದನ್ನು ಬೇರೆ ಕಡೆ ಓಡಿಸಿದ್ರು ಅದು ಬಂದು ಅದೇ ಸ್ಥಳದಲ್ಲಿ ಕುಳಿತುಕೊಳ್ಳುತ್ತೆ ಯಾಕಂದರೆ ಜ್ಞಾಪಕ ಶಕ್ತಿ ಇದೆ ಇವತ್ತು ಫೋರೆನ್ಸಿಕ್ ಉಪಕರಣಗಳಿವೆ ನೀವು ಇಲ್ಲಿ ಕುಳಿತು ಎದ್ದು ಹೋದರೆ ಎರಡು ಮೂರು ಎಂಟು ಗಂಟೆ ನಂತರ ಅವರು ಇಲ್ಲಿ ಬರ್ತಾರೆ ನಾಯಿಯ ಜೊತೆಗಲ್ಲ ನಾಯಿ ಸುಲಭವಾಗಿ ಕಂಡುಹಿಡಿಯುತ್ತೆ ಫೋರೆನ್ಸಿಕ್ ಉಪಕರಣಗಳಿಂದ ನಾವು ಬಂದು ಈ ಕುರ್ಚಿನ ಪರೀಕ್ಷಿಸ್ತೇವೆ ನೀವು ಈ ಕುರ್ಚಿಯ ಮೇಲೆ ಕುಳಿತಿದ್ರೆ ಬೇರೆಯವರಲ್ಲ ಅಂತ ನಮಗೆ ತಿಳಿಯುತ್ತೆ ಹಾಗಾಗಿ ಜ್ಞಾಪಕ ಶಕ್ತಿ ಇದೆ ನೀವು ಕೂತಲ್ಲಿ ನಿಂತಲ್ಲಿ ನೀವು ಏನನ್ನು ಮುಟ್ಟಿದ್ರು ಅಲ್ಲಿ ನೆನಪು ಮತ್ತು ವ್ಯವಹಾರ ಸತತವಾಗಿ ನಡೀತಾ ಇರುತ್ತೆ ನೀವು ನೇಪಾಳದಿಂದ ಬಂದಿದ್ದೀರಿ ಭಾರತದಲ್ಲಿ ಅದರಲ್ಲೂ ದಕ್ಷಿಣದಲ್ಲಿ ಇದು ಪ್ರಬಲವಾಗಿದೆ ಉತ್ತರ ಭಾರತದಲ್ಲಿ ಈ ಪದ್ಧತಿ ಹೆಚ್ಚು ಪ್ರಚಲಿತ ಇಲ್ವೇನೋ ನಮ್ಮಲ್ಲಿ ಉಪ್ಪನ್ನು ಇನ್ನೊಬ್ಬ ವ್ಯಕ್ತಿಯ ಕೈಯಲ್ಲಿ ಕೊಡೋದಿಲ್ಲ ಇದು ಗೊತ್ತಾ ನಿಮಗೆ ಇಲ್ಲಿ ಕೂಡ ಇದೆಯಾ ಯಾರಾದರೂ ಕೊಡೋಕ್ಕೆ ಬಂದರೆ ನೀವು ಹೇಳ್ತೀರಿ ದಯವಿಟ್ಟು ಅಲ್ಲಿ ಇಡೀ ಅಂತ ಯಾಕಂದರೆ ಹಲವು ವಸ್ತುಗಳು ನೆನಪನ್ನ ಬೇರೆ ವಸ್ತುಗಳಿಗಿಂತ ಉತ್ತಮವಾಗಿ ಹರಡುತ್ತವೆ ಉಪ್ಪು ಸಾಸಿವೆ ನಿಂಬೆ ಹಣ್ಣು ಇವುಗಳನ್ನು ಕೊಟ್ರೆ ಹಳೆ ಜನ ಹೇಳ್ತಾರೆ ಅಲ್ಲಿಡೀ ನಾನು ತಗೊಳ್ತೀನಿ ಯಾಕಂದರೆ ಅವರು ನಿಮ್ಮ ಜೊತೆ ಋಣಾನುಬಂಧ ಬೆಳೆಸೋದನ್ನ ಬಯಸೋಲ್ಲ ಭಾರತದಲ್ಲಿ ಹಳೆಯ ಪೀಳಿಗೆಯವರ ಜೊತೆ ನೀವು ಕೈಕುಲುಕಲು ಹೋದರೆ ಅವರು ಈ ತರಹ ಮಾಡ್ತಾರೆ ಯಾಕಂದರೆ ನಿಮ್ಮ ಜೊತೆ ಋಣಾನುಬಂಧ ಇಟ್ಕೊಳ್ಳೋಕೆ ಬಯಸಲ್ಲ ಯಾಕಂದರೆ ನಿಮ್ಮ ದೇಹದ ಜ್ಞಾಪಕ ಶಕ್ತಿಯ ನಿಯತ್ತನ್ನು ಯಾವ ರೀತಿ ಇಡಬೇಕಂದ್ರೆ ಅದು ಬೇರೆ ವಿಷಯಗಳಿಗೆ ದುರ್ಬಲವಾಗಬಾರದು ಇದರಿಂದ ನೀವು ಒಂದು ಸಮಷ್ಟಿಯ ಬದುಕಾಗ್ತೀರಿ ನೀವು ನಿಮ್ಮನ್ನು ಒಂದು ನಿರ್ದಿಷ್ಟ ಸಾಧ್ಯತೆಯಾಗಿ ಪೋಷಿಸಕ್ಕೆ ಬಯಸಿದ್ರೆ ನೀವು ಜ್ಞಾಪಕ ಶಕ್ತಿಯ ನಿಯತ್ತನ್ನ ಕಾಪಾಡ್ಕೋಬೇಕು ಋಣಾನುಬಂಧ ಮೀನ್ಸ್ ಋಣಾನುಬಂಧ ಅಂದ್ರೆ ಇದೇ ನಿಮ್ಮ ದೈಹಿಕ ನೆನಪನ್ನ ಕನಿಷ್ಠ ಮಟ್ಟದಲ್ಲಿ ಇಟ್ಕೊಳ್ಳೋದು ಲೈಂಗಿಕ ಸಂಬಂಧದಲ್ಲಿ ದೊಡ್ಡ ಪ್ರಮಾಣದ ನೆನಪನ್ನ ಒಬ್ಬರಿಂದ ಇನ್ನೊಬ್ರು ಪಡ್ಕೊಳ್ತಾರೆ ಹಾಗಾಗಿ ನಮ್ಮ ಸಮಾಜದಲ್ಲಿ ಅಷ್ಟೇ ಅಲ್ಲ ಎಲ್ಲ ಕಡೆಯಲ್ಲಿಯೂ ಎಲ್ಲೆಲ್ಲಿ ಜನ ಈ ನೆನಪನ್ನ ಕನಿಷ್ಠ ಪ್ರಮಾಣದಲ್ಲಿ ಇಡೋದರ ಅನುಕೂಲನ ಕಂಡುಕೊಂಡಿದ್ದಾರೆ ಒಂದು ವೇಳೆ ನೀವು ಈ ನೆನಪನ್ನ ಸಂಕೀರ್ಣ ಮಾಡಿದರೆ ನೀವು ನೋಡ್ತೀರಿ ಸ್ವಲ್ಪ ಸಮಯದ ನಂತರ ಅನಾಯಾಸವಾಗಿ ಇರೋದು ತುಂಬಾ ಕಷ್ಟವಾಗುತ್ತೆ ಸುಖ ಇರುತ್ತೆ ಆದರೆ ಜೀವನದಲ್ಲಿ ಆನಂದ ಇರೋದಿಲ್ಲ ನೀವು ಜನರನ್ನು ಗಮನಿಸಿ ನಾನು ಹೇಳಿದ್ದನ್ನ ನಂಬಬೇಡಿ ನೀವು ಜನರನ್ನು ಗಮನಿಸಬಹುದು ಅವರಲ್ಲಿ ವಿಲಾಸ ಇರುತ್ತೆ ಯಾವಾಗಲೂ ಕಿಲಕಿಲ ನಗ್ತಾ ಇರ್ತಾರೆ ಆದರೆ ಅವರನ್ನು ನೋಡಿ ಅವರಲ್ಲಿ ಆನಂದ ಇರೋದಿಲ್ಲ ಅವರಲ್ಲಿ ನೆಮ್ಮದಿ ಇರುವುದಿಲ್ಲ ಯಾಕಂದ್ರೆ ಅತಿಯಾದ ನೆನಪಿಂದ ಅವರು ನೆಮ್ಮದಿ ಹೋಗಿಬಿಡುತ್ತೆ ಇದು ಲೈಂಗಿಕತೆಯ ವಿಷಯದಲ್ಲಿ ಅಷ್ಟೇ ಅಲ್ಲ ನೀವು ಬಹಳಷ್ಟು ವಿಷಯಗಳನ್ನ ಹೀಗೆ ಮಾಡ್ತೀರಿ ಇದನ್ನ ಈಗ ಪಾಶ್ಚಾತ್ಯ ದೇಶಗಳಲ್ಲಿ ಬಹಳ ನೋಡುತ್ತೀರಿ ನಾನು ಹೋದಲ್ಲೆಲ್ಲ ಅದು ವಿಶೇಷವಾಗಿ ಅಮೆರಿಕಾದಲ್ಲಿ ಜನ ಬಂದು ಕೇಳ್ತಾರೆ ಸದ್ಗುರು ಎಲ್ಲ ನನ್ನ ಅಪ್ಪುಗೆ ನಾನು ಹೇಳ್ತೀನಿ ಅದು ನಿಮ್ಮ ಜೊತೆಲೇ ಇರಬೇಕು ನನ್ನ ಹತ್ರ ಯಾಕೆ ಇರುತ್ತೆ ಒಂದು ನಿರ್ದಿಷ್ಟ ಕ್ಷಣದಲ್ಲಿ ನಿಮಗೆ ಯಾರೆಲ್ಲಾದರೂ ನಿಕಟ ಭಾವನೆ ಬಂದಾಗ ನೀವು ಅವರನ್ನು ಅಪ್ಕೊಳ್ತೀರಿ ಎಲ್ಲಾ ಸಮಯದಲ್ಲೂ ಜನರನ್ನು ಸ್ಪರ್ಶ ಮಾಡೋದು ಇಂದಿನ ಮನೋವಿಜ್ಞಾನಿಗಳು ಈ ವಿಷಯನ ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದಾರೆ ಅಂಥವರು ಚಿಕ್ಕವರಿದ್ದಾಗ ಅವರ ತಾಯಿ ಮತ್ತು ಹೆತ್ತವರು ಅವರನ್ನ ಸಾಕಷ್ಟು ಸ್ಪರ್ಶ ಮಾಡದೇ ಇದ್ದ ಕಾರಣ ಅಂಥವರು ಬೆಳೆದ ಮೇಲೆ ಬೇರೆಯವರನ್ನ ಯಾವಾಗಲೂ ಸ್ಪರ್ಶ ಮಾಡಬೇಕು ಅಂತ ಉತ್ಕಟ ಹಂಬಲ ಹೊಂದ ಈ ಎಲ್ಲ ವಿಷಯಗಳು ಅವರ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಮಗು ಹುಟ್ಟಿದಾಗ ಎಷ್ಟು ದೈಹಿಕ ಸ್ಪರ್ಶ ಸಿಕ್ತು ಅನ್ನೋದು ನಂತರ ಎಷ್ಟು ದೈಹಿಕ ಸ್ಪರ್ಶನ ಅದು ಬಯಸುತ್ತೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಆ ಸಮಯದಲ್ಲಿ ಮಗು ತಾಯಿಯಿಂದ ಎಲ್ಲಾನು ಆರಿಸಿಕೊಳ್ಳುತ್ತೆ ಯಾಕಂದರೆ ಮಗು ನಾಲ್ಕೂವರೆ ವರ್ಷದ್ದಾಗುವವರೆಗೆ ಬಹಳಷ್ಟು ರೀತಿಯಲ್ಲಿ ಪ್ರಾಣಶಕ್ತಿಯ ದೃಷ್ಟಿಯಲ್ಲಿ ಅದೊಂದು ಬೇರೆ ಜೀವ ಅಲ್ಲ ಅದು ಇನ್ನೂ ತಾಯಿಯ ದೇಹಕ್ಕೆ ತಗುಲಿಕೊಂಡಿರುತ್ತೆ ಸ್ವಾಭಾವಿಕವಾಗಿ ಮಗು ತಾಯಿಯ ಹಾಲನ್ನ ನಾಲ್ಕೂವರೆ ವರ್ಷದವರೆಗೆ ಕುಡಿಯಬೇಕಿತ್ತು ಪ್ರಾಕೃತಿಕವಾಗಿ ಹೀಗೇ ಇತ್ತು ಪ್ರಾಣಶಕ್ತಿ ಪಕ್ವವಾಗಿರೋಲ್ಲ ಆ ಸಮಯದಲ್ಲಿ ಹೆಚ್ಚು ಹೆಚ್ಚು ನೆನಪುಗಳು ತಾಯಿಯಿಂದ ಬರೋದು ಪ್ರಾಣಶಕ್ತಿನ ಹೆಚ್ಚು ಹೆಚ್ಚಾಗಿ ಗಟ್ಟಿ ಮಾಡಲು ಸಹಾಯ ಆಗುತ್ತೆ ಒಂದು ಬಾರಿ ಮಗು ಹೊರಗಡೆ ಹೋಗೋಕ್ಕೆ ಶುರು ಮಾಡಿದಾಗ ಒಂದು ವ್ಯಕ್ತಿಯಾಗಿ ಬೆಳೆದಾಗ ಪ್ರಾಣಶಕ್ತಿ ಸಂಯೋಜನೆ ಹೊಂದುತ್ತಾ ಹೋಗುತ್ತೆ ಜನ ನನ್ನ ಹತ್ರ ಬಂದು ಹೇಳ್ತಾರೆ ಸದ್ಗುರು ನನ್ನ ಮಗಳನ್ನ ಆಶೀರ್ವದಿಸಿ ಮಗನನ್ನು ಆಶೀರ್ವದಿಸಿ ಅಂತ ಮೊದಲನೇದಾಗಿ ನಾನು ಕೇಳೋದಂದ್ರೆ ವಯಸ್ಸೆಷ್ಟು ಅವರು ಹದಿನೈದು ಹದಿನಾರು ಹದಿನೆಂಟು ಇದ್ರೂ ಪರವಾಗಿಲ್ಲ ಅವರು ಇಪ್ಪತ್ತೊಂದು ವರ್ಷದ ಮೇಲಿನವರಾದ್ರೆ ನಾನು ಇಲ್ಲ ಅಂತೀನಿ ನನ್ನ ಆಶೀರ್ವಾದಾಗ ನಿಮ್ಮ ಮಗುಗೆ ಹೋಗಲ್ಲ ನೀವು ಭಾವುಕತೆಯಿಂದ ಯೋಚಿಸಬಹುದು ಅದು ನನ್ನ ಮಗು ಅಂತ ಜೀವಶಕ್ತಿಗೆ ಸಂಬಂಧಿಸಿದಂತೆ ಅದೊಂದು ಸಂಪೂರ್ಣವಾಗಿ ಬೇರೆಯಾಗಿದೆ ಸಾಮಾನ್ಯವಾಗಿ ಜೀವನದ ಗತಿ ಅಂದಾಜಾಗಿ ಎಂಬತ್ನಾಲ್ಕು ವರ್ಷ ಅಥವಾ ಸಾವಿರದ ಎಂಟು ಚಂದ್ರನ ಆವರ್ತನೆಗಳು ಚಂದ್ರನ ಆವರ್ತನೆಗಳು ಮತ್ತು ನಮ್ಮ ದೇಹ ನೇರವಾಗಿ ಜೋಡಿಸಲ್ಪಟ್ಟಿವೆ ನಮ್ಮ ತಾಯಂದಿರ ದೇಹಗಳು ಚಂದ್ರನ ಆವರ್ತನೆಗಳ ಜೊತೆ ಜೋಡಿಸಲ್ಪಟ್ಟಿರುವುದರಿಂದ ನಾವೆಲ್ಲ ಹುಟ್ಟಿದ್ದೇವೆ ಇಲ್ಲದಿದ್ರೆ ನಾವು ಹುಟ್ಟುತ್ತಿದ್ದಿಲ್ಲ ಹೌದಲ್ವಾ ಹಾಗಾಗಿ ಸಂಪೂರ್ಣ ಜೀವನ ಅಂದರೆ ಸಾವಿರದಂಟು ಚಂದ್ರನ ಆವರ್ತನೆಗಳು ಅದು ಅಂದಾಜಾಗಿ ಎಂಬತ್ಮೂರರಿಂದ ಎಂಬತ್ನಾಲ್ಕು ವರ್ಷಗಳಾಗುತ್ತವೆ ಹಾಗಾಗಿ ಓಮ್ರು ಎಂಬತ್ನಾಲ್ಕು ವರ್ಷ ದಾಟಿದರೆ ಅದನ್ನು ಪೂರ್ಣ ಜೀವನ ಅಂತ ಭಾವಿಸ್ತಾರೆ ಇದರಲ್ಲಿ ಮೊದಲಿನ ಕಾಲು ಭಾಗದ ಸಮಯ ಮಾತ್ರ ವಂಶಾವಳಿಗೆ ಸಂಬಂಧಪಟ್ಟಿರುತ್ತೆ ಅದರ ನಂತರ ಮಗು ಮುಂದೆ ಹೋಗಬೇಕು ಪ್ರಾಣಶಕ್ತಿಯ ಮಟ್ಟದಲ್ಲಿ ಈ ಎರಡು ಜೀವಗಳನ್ನು ಜೋಡಿಸಲು ಸಾಧ್ಯ ಇಲ್ಲ ಆ ಸಮಯದಲ್ಲಿ ನೀವು ಭದ್ರತೆಯನ್ನು ಆಂತರ್ಯದಲ್ಲಿ ನಿರ್ಮಿಸಿಕೊಳ್ಳದಿದ್ರೆ ಆಗ ಮತ್ತೊಂದು ದೇಹಕ್ಕಾಗಿ ಹಂಬಲ ಹೆಚ್ಚುತ್ತಾ ಹೋಗುತ್ತೆ ಹಾರ್ಮೋನ್ಗಳ ಹಂತ ಹೆಚ್ಚಾಗಿದ್ರೂ ಇಪ್ಪತ್ತೈದರವರೆಗೆ ಮತ್ತೊಬ್ಬರ ಜೊತೆ ಬಂಧಿಸಲ್ಪಡುವ ಮತ್ತು ಸಂಬಂಧ ಗಟ್ಟಿ ಮಾಡೋ ಹಂಬಲ ಇಪ್ಪತ್ತೊಂದು ವರ್ಷದ ನಂತರ ಹೆಚ್ಚಾಗುತ್ತೆ ಯಾಕಂದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ತಾಯಿಯಿಂದ ಉಪಗ್ರಹದಂತೆ ಹೊರಗೆ ಬಿದ್ದಿದ್ದೀರಾ ಮದರ್ಹುಡ್ದಿಂದ ನೀವು ಹೊರಗೆ ಬಂದಿದ್ದೀರಾ ನೀವು ಪೂರ್ಣತೆಯನ್ನ ಪಡೆಯದಿದ್ರೆ ಈಗ ನೀವು ಮತ್ತೊಂದರ ಜೊತೆ ಜೋಡಿಸಕ್ಕೆ ಬಯಸ್ತೀರಿ ಅದಕ್ಕಾಗಿಯೇ ಹನ್ನೆರಡರಿಂದ ಹದಿನೆಂಟು ವಯಸ್ಸಿನ ಮಧ್ಯದಲ್ಲಿ ದೇಹನ ಗಟ್ಟಿ ಮಾಡಿಕೊಳ್ಳಕ್ಕೆ ಬಹಳ ಸಾಧನೆ ಮಾಡಬೇಕು ಯಾಕಂದ್ರೆ ಹತೈಶೆಯಿಂದ ಮತ್ತೊಂದು ವಸ್ತುವಿಗೋ ಅಥವಾ ವ್ಯಕ್ತಿಗೋ ನೀವು ಬಂಧಿಸಲ್ಪಡೋದಿಲ್ಲ ನೀವು ಒಬ್ಬ ಸಂಗಾತಿನ ಹೊಂದಕ್ಕೆ ಬಯಸಿದ್ರೆ ಅದು ಪ್ರಜ್ಞಾಪೂರ್ವಕವಾದ ಪ್ರಕ್ರಿಯೆ ಆಗಿರಬೇಕು ಅದು ಕಡ್ಡಾಯ ಪ್ರವೃತ್ತಿಯ ಪ್ರಕ್ರಿಯೆ ನೀವು ಅದಕ್ಕೆ ಬೆಲೆ ತೀರಬೇಕಾಗುತ್ತೆ ಇದು ನೈತಿಕತೆಯ ಪ್ರಶ್ನೆಯಲ್ಲ ಇದು ಪಾಪ ಪುಣ್ಯದ ಪ್ರಶ್ನೆ ಅಲ್ಲ ವಿಚಾರ ಏನಂದ್ರೆ ನಿಮ್ಮ ಜೀವನದ ಆದ್ಯತೆ ಏನು ನಿಮ್ಮ ಆದ್ಯತೆ ಈ ಜೀವದ ಉನ್ನತ ಸಾಧ್ಯತೆಗಳ ಕಡೆ ಹೋಗಬೇಕಾದ್ರೆ ನೀವು ಪ್ರಜ್ಞಾಪೂರ್ಣರಾಗಿರಬೇಕು ನೀವು ಹೇಗಾದರೂ ಬದುಕು ಹೋಗಬೇಕು ಅಂದ್ರೆ ಅದು